ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. ಆದಾಯ ತೆರಿಗೆ ಇಲಾಖೆ ಪ್ರಾರಂಭಗೊಂಡು 165 ವರ್ಷಗಳು ಸಂದಿವೆ. ಈ ಹಿನ್ನೆಲೆಯಲ್ಲಿ ಹೊಸಪೇಟೆಯ ಆದಾಯ ತೆರಿಗೆ ಇಲಾಖಾ ಕಚೇರಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಡೇ ಕೈಗೊಳ್ಳಲಾಗಿತ್ತು. ಹೊಸಪೇಟೆಯ ಎಂಜಿ ನಗರದಲ್ಲಿ ಬರುವ ಕಂದಾಯ ಇಲಾಖಾ ಕಚೇರಿಯಲ್ಲಿ ದಿನಾಂಕ 24ರಂದು ಇನ್ಕಮ್ ಟ್ಯಾಕ್ಸ್ ಡೇ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಅಧಿಕಾರಿಗಳು ಹಾಗೂ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಕಂದಾಯ ಇಲಾಖೆಯ 165ನೇ ವರ್ಷಾಚರಣೆಗೆ ಚಾಲನೆ ನೀಡಿದರು. ಬಳಿಕ ಕಂದಾಯ ಇಲಾಖೆಯ ಅಧಿಕಾರಿಯೊಬ್ಬರು ಮಾತನಾಡಿ, 1919-20ರಲ್ಲಿ 6.48 ಕೋಟಿ ತೆರಿಗೆಯನ್ನ ಸಂಗ್ರಹಿಸಲಾಗಿತ್ತು. 22-23ನೇ ಸಾಲಿನಲ್ಲಿ 7.40 ಕೋಟಿ ಟ್ಯಾಕ್ಸ್ ಸಂಗ್ರಹವಾಗಿದೆ. ತೆರಿಗೆದಾರರು ಸಕಾಲಕ್ಕೆ ಹಾಗೂ ಪ್ರಾಮಾಣಿಕವಾಗಿ ತೆರಿಗೆಯನ್ನ ಭರಿಸಿದ್ದಲ್ಲಿ ದೇಶದ ಅಭಿವೃದ್ಧಿಗೆ ಸಹಕಾರವಾಗಲಿದೆ ಎಂದರು. ನೌ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಲ್ಸೋ ಫೈಲ್ಡ್ ಇನ್ ಇಂಡಿಯಾ ಇನ್ 2019-20 ಇಟ್ ವಾಸ್ 6.48 ಕ್ರೋಸ್ ಓನ್ಲಿ. ನೌ 22-23 ಫೈನಾನ್ಷಿಯಲ್ ಇಟ್ ವೆಂಟ್ ಟು 7.40 ಕ್ರೋಸ್. ದಿಸ್ ಫಿಗರ್ಸ್ ರಿಫ್ಲೆಕ್ಟ್ಸ್ ಕನ್ಸಿಸ್ಟೆಂಟ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಫೈಲಿಂಗ್ ದೈರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇಂಡಿಕೇಟಿಂಗ್ ಆನ್ ಎಕ್ಸ್ಪ್ಯಾಂಡಿಂಗ್ ಟ್ಯಾಕ್ಸ್ ಬೇಸ್ ಇನ್ ಇಂಪ್ರೂವ್ಡ್ ಟ್ಯಾಕ್ಸ್ ಕಂಪ್ಲೈನ್ಸಸ್. ಕನ್ಕ್ಲೂಷನ್, ಆಸ್ ಇಂಡಿಯಾ ಅಬ್ಸರ್ವ್ಸ್ ಇನ್ಕಮ್ ಟ್ಯಾಕ್ಸ್ ಡೇ 2000 ಟುಡೇ, ಇಟ್ ಈಸ್ ಎವಿಡೆಂಟ್ ದಟ್ ದ ನೇಷನ್ಸ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಕಮ್ ಎ ಲಾಂಗ್ ವೇ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಇನ್ 1860. ದ ಜರ್ನಿ ಫ್ರಮ್ ಎ ರುಡಿಮೆಂಟರಿ ಟ್ಯಾಕ್ಸ್ ಸಿಸ್ಟಮ್ ಈಸ್ ಎ ಸೋಫಿಸ್ಟಿಕೇಟೆಡ್ ಟೆಕ್ನಾಲಜಿ ಡ್ರೈವನ್ ಫ್ರೇಮ್ವರ್ಕ್ ಈಸ್ ಟೆಸ್ಟಮೆಂಟ್ ಟು ದ ಕಂಟ್ರೀಸ್ ಪ್ರೋಗ್ರೆಸ್. ದಿಸ್ ಡೇ ಆಲ್ಸೋ ಸರ್ವ್ಸ್ ಆಸ್ ಎ ರಿಮೈಂಡರ್ ಆಫ್ ದಿ ಹಿಸ್ಟಾರಿಕಲ್ ಎವಲ್ಯೂಷನ್ ಆಫ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಅಂಡ್ ಆನ್ ಗೋಯಿಂಗ್ ರಿಫಾರ್ಮ್ಸ್ ದಟ್ ಏಮ್ ಟು ಎನ್ಹ್ಯಾನ್ಸ್ ಟ್ಯಾಕ್ಸ್ ಕಂಪ್ಲೈನ್ಸ್ ಅಂಡ್ ಸಿಂಪ್ಲಿಫೈ ದಿ ಪ್ರಾಸೆಸ್ ಆಫ್ ಟ್ಯಾಕ್ಸ್ ಪೇಯರ್ಸ್. ದ ಸಬ್ಸ್ಟ್ಯಾನ್ಷಿಯಲ್ ಇನ್ಕ್ರೀಸ್ ಇನ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ಸ್ ಅಲಾಂಗ್ ಸೈಡ್ ದ ರೀಸೆಂಟ್ ಚೇಂಜಸ್ ಇಂಟ್ರೊಡ್ಯೂಸ್ಡ್ ಇನ್ 2024-25 ಬಜೆಟ್ ರಿಫ್ಲೆಕ್ಟ್ಸ್ ದಿ ಗವರ್ನಮೆಂಟ್ಸ್ ಕಮಿಟ್ಮೆಂಟ್ ಟು ಫೇರ್ ಅಂಡ್ ಎಫಿಷಿಯಂಟ್ ಟ್ಯಾಕ್ಸ್ ಸಿಸ್ಟಮ್ ಬೈ ಇಂಪ್ರೂವಿಂಗ್ ಡಿಡಕ್ಷನ್ಸ್ ರಿವೈಸಿಂಗ್ ಟ್ಯಾಕ್ಸ್ ಲ್ಯಾಬ್ಸ್ ಅಂಡ್ ಎಕ್ಸ್ಪ್ಯಾಂಡಿಂಗ್ ಡಿಜಿಟಲ್ ಅಂಡ್ ಪ್ರೊಸೀಜರಲ್ ಇನ್ನೋವೇಷನ್ಸ್. ದ ಗವರ್ನಮೆಂಟ್ ಕಂಟಿನ್ಯೂಸ್ ಟು ಸ್ಟ್ರೆಂಥನ್ ಇಟ್ಸ್ ಅಪ್ರೋಚ್ ಟು ಟ್ಯಾಕ್ಸೇಷನ್. ಇನ್ಕಮ್ ಟ್ಯಾಕ್ಸ್ ಡೇ ಈಸ್ ನಾಟ್ ಓನ್ಲಿ ಎ ಸೆಲೆಬ್ರೇಷನ್ ಆಫ್ ಅವರ್ ಫಿಸಿಕಲ್ ಹೆರಿಟೇಜ್ ಬಟ್ ಆಲ್ಸೋ ಆನ್ ಆಪರ್ಚುನಿಟಿ ಟು ಅಕ್ನಾಲೆಡ್ಜ್ ದಿ ವೈಟಲ್ ರೋಲ್ ಆಫ್ ಟ್ಯಾಕ್ಸೇಷನ್ ಪ್ಲೇಸ್ ಇನ್ ಸಪೋರ್ಟಿಂಗ್ ಪಬ್ಲಿಕ್ ಸರ್ವಿಸಸ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಆಸ್ ವಿ ಲಿವ್ ಟು ದಿ ಫ್ಯೂಚರ್. ದ ಪ್ರೋಗ್ರೆಸ್ ಮೇಡ್ ಇನ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪ್ರೊಯಾಕ್ಟಿವ್ ಮೆಸರ್ಸ್ ಟೇಕನ್ ಟು ಅಡ್ರೆಸ್ ಚಾಲೆಂಜಸ್ ವಿಲ್ ಅನ್ಡೌಟೆಡ್ಲಿ ಕಂಟ್ರಿಬ್ಯೂಟ್ ಎ ಮೋರ್ ರೋಬಸ್ಟ್ ಅಂಡ್ ಈಕ್ವಿಟಬಲ್ ಎಕನಾಮಿಕ್ ಫ್ರೇಮ್ವರ್ಕ್ ಫೋಸ್ಟರಿಂಗ್ ಎ ಪಾಸ್ಪರಸ್ ಅಂಡ್ ಸಸ್ಟೈನಬಲ್ ಫ್ಯೂಚರ್ ಆಫ್ ಆಲ್. ಬಳಿಕ ಹೊಸಪೇಟೆ ಚೇಂಬರ್ ಆಫ್ ಕಾಮರ್ಸ್ನ ಅಶ್ವಿನ್ ಕುಟುಂಬರಿಯವರು ಆದಾಯ ತೆರಿಗೆ ದಿನಾಚರಣೆಯ ಶುಭ ಹಾರೈಸುತ್ತಾ, ಇಲಾಖೆಗೆ ತೆರಿಗೆ ಪಾವತಿಯಾದಷ್ಟು ದೇಶ ಅಭಿವೃದ್ಧಿ ಹೊಂದಲಿದೆ. ಉತ್ತಮ ಕೆಲಸ ಮಾಡಿಕೊಂಡು ಬರುತ್ತಿರುವ ಆದಾಯ ತೆರಿಗೆ ಇಲಾಖೆ ದೇಶದ ಜನರ ಹಾಗೂ ದೇಶದ ಭವಿಷ್ಯವನ್ನ ರೂಪಿಸುವಂತಾಗಲೆಂದು ಶುಭ ಹಾರೈಸಿದರು.
for making this day happen. That is, we are celebrating 165th Income Tax Day. On behalf of Chamber of Commerce, I congratulate each one of you. As in detail given by our ITO sir, Ravi sir, why income tax was levied in the country before independence and how it was further taken forward for the building of this nation. We are the taxpayers. With our tax, this nation is been built and making more strong. All these infrastructure facilities, roads and everything are taken from our tax, and we are the part of this development. As you all know, every year central government gives the budget, and yesterday also we heard from the finance minister a little change in the tax regime. Let us all come forward to build this nation more stronger by filing our returns and paying more tax. Thank you once again. Thank you for this opportunity. Thank you. ಕಾರ್ಗಿಲ್ ಯುದ್ಧವನ್ನು ಜಯಿಸಿ 25 ವರ್ಷಗಳು ಸಂದಿವೆ. ಈ ಹಿನ್ನೆಲೆಯಲ್ಲಿ ಯುವ ಬ್ರಿಗೇಡ್ನಿಂದ ತಿರಂಗ ಧ್ವಜದ ರಥಯಾತ್ರೆ ಕೈಗೊಂಡು ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರನ್ನ ಸ್ಮರಿಸಲಾಗುತ್ತಿದೆ. ಹೀಗೆ ತಿರಂಗ ಧ್ವಜ ರಥಯಾತ್ರೆಯು ಹೊಸಪೇಟೆ ನಗರಕ್ಕೆ ಆಗಮಿಸಲಾಗಿ ಹೊಸಪೇಟೆ ಯುವ ಬ್ರಿಗೇಡ್ ತಂಡದಿಂದ ಸ್ವಾಗತಿಸಿಕೊಳ್ಳಲಾಗಿ ರ್ಯಾಲಿ ಮೂಲಕ ನಗರದ ವಿವಿಧ ಕಾಲೇಜುಗಳಿಗೆ ತೆರಳಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರನ್ನ ಸ್ಮರಿಸಿ ವಿದ್ಯಾರ್ಥಿಗಳಲ್ಲಿ ದೇಶಾಭಿಮಾನವನ್ನ ಹೆಚ್ಚಿಸಲಾಯಿತು. ಬಳಿಕ ಯುವ ಬ್ರಿಗೇಡ್ನ ಚಂದ್ರಶೇಖರ್ ಅವರು ಮಾತನಾಡಿ, ಕಾರ್ಗಿಲ್ ವಿಜಯೋತ್ಸವಕ್ಕೆ 25 ವರ್ಷ ಸಂದಿದ್ದು ಮುಟ್ಟಿದರೆ ತಟ್ಟುತ್ತೇವೆ ಎಂಬ ಧ್ಯೇಯದೊಂದಿಗೆ ರಾಜ್ಯವ್ಯಾಪಿ ತಿರಂಗ ಧ್ವಜದ ರಥಯಾತ್ರೆ ಕೈಗೊಂಡು ಹುತಾತ್ಮ ಯೋಧರನ್ನ ಸ್ಮರಿಸುವುದರ ಜೊತೆಗೆ ಯುವ ಸಮೂಹದಲ್ಲಿ ರಾಷ್ಟ್ರ ಪ್ರೇಮ ಹೆಚ್ಚಿಸಲಾಗುತ್ತಿದೆ ಎಂದರು. ಯುವ ಬ್ರಿಗೇಡ್ ಚಂದ್ರಶೇಖರ್, ಮುಟ್ಟಿದರೆ ತಟ್ಟಿಬಿಡುತ್ತೇವೆ, ಕಾರ್ಗಿಲ್ ವಿಜಯಕ್ಕೆ 25ನೇ ವರ್ಷ, ಈ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಯುವ ಬ್ರಿಗೇಡ್ ರಾಜ್ಯಾದ್ಯಂತ ಒಂದು ರಥವನ್ನು ಆಯೋಜಿಸಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಗೆ ಈ ರಥ ಆಗಮಿಸಿದೆ. ಬೆಳಗ್ಗೆಯಿಂದ ನಮ್ಮ ವಿಜಯನಗರದ ಕಾಲೇಜು ಮತ್ತು ಕೆಲವೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಉದ್ದೇಶ ಏನಪ್ಪ ಅಂದರೆ, ಕಾರ್ಗಿಲ್ ವಿಜಯೋತ್ಸವ 26ನೇ ತಾರೀಕು ಇದೆ, ಜುಲೈ 26ನೇ ತಾರೀಕು. ಅದರ ಅಂಗವಾಗಿ ನಾವು ಇವತ್ತು ನಮ್ಮ ವಿಜಯನಗರ ಜಿಲ್ಲೆಗೆ ಈ ಒಂದು ರಥವನ್ನು ತಂದಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಕಾರ್ಗಿಲ್ನಲ್ಲಿ ಮಡಿದಿರ್ತಕ್ಕಂಥ ಅನೇಕ ವೀರ ಯೋಧರ ಬಲಿದಾನದ ಒಂದು ಪ್ರದೇಶ ಏನಿದೆ, ಆ ಪ್ರದೇಶದಿಂದ ನಮ್ಮ ಯುವ ಬ್ರಿಗೇಡ್ ಸಂಚಾಲಕರಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೆಲೆ ಅವರು ರಾಷ್ಟ್ರಧ್ವಜವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಕಾರಣ ಏನಂದರೆ, ದೇಶದ ಯುವಕರನ್ನು ಮತ್ತೊಮ್ಮೆ ಜಾಗೃತಿ ಮೂಡಿಸಬೇಕು, ನಂತರ ಕಾರ್ಗಿಲ್ ವಿಜಯೋತ್ಸವ ಅಂದರೆ ಏನು, ಕಾರ್ಗಿಲ್ ಅಂದರೆ ಏನು ಅನ್ನೋ ಒಂದು ಸವಿಸ್ತಾರವಾದ ವಿಷಯವನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಗೆ ಆಗಮಿಸಿದಂಥ ಸಂದರ್ಭದಲ್ಲಿ ನಾವು ಕಮಲಾಪುರ ಪಟ್ಟಣದಲ್ಲಿ ಸರ್ಕಾರಿ ಕಾಲೇಜು ಆವರಣದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ. ಬೆಳಗ್ಗೆ ಪತಂಜಲಿ ಯೋಗ ಸಮಿತಿ ಕೊಟ್ಟರಸ್ವಾಮಿ ಮಠದಲ್ಲಿ ಆವರಣ ಆವರಣದಲ್ಲಿ ಕೂಡ ಕಾರ್ಯಕ್ರಮ ಆಯೋಜಿಸಿದ್ವಿ. ನಂತರ ಈಗ ತಾನೇ ವಿಜಯನಗರ ಕಾಲೇಜಿನಲ್ಲಿ, ನಂತರ ಶಂಕರ್ ಆನಂದ್ ಸಿಂಗ್ ಕಾಲೇಜಿನಲ್ಲಿ ಕೂಡ ಕಾರ್ಯಕ್ರಮವನ್ನು ಹುಡುಗರಿಗೆ ತೋರಿಸ್ತಾ ಒಂದು ಮತ್ತೊಮ್ಮೆ ರಾಷ್ಟ್ರ ಸೇವೆಗೆ ಯುವಕರ ಪ್ರೇರಣೆ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಶಾಲಾ ಸಿಬ್ಬಂದಿಯವರಿಗೂ ಮತ್ತು ನಮ್ಮ ವಿಜಯನಗರದ ತಾಲೂಕಿನ ಅಥವಾ ಜಿಲ್ಲೆಯ
ಮುಖ್ಯ ವಾಹಿನಿಯಾಗಿರ್ತಕ್ಕಂಥ ಸಿಟಿ ಚಾನೆಲ್ ಅವರಿಗೂ ಕೂಡ ಹಾಗೂ ಸರ್ಕಾರಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾವು ಹೃದಯದ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಲೆನಾಡಿನ ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆಯಾಗುತ್ತಿದೆ. ಇದರಿಂದ ಅಲ್ಲಿನ ಜಲಾಶಯ ಭರ್ತಿಯಾದ ಕಾರಣದಿಂದಾಗಿ ಹೆಚ್ಚುವರಿ ನೀರನ್ನ ನದಿಗೆ ಹರಿಬಿಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ತುಂಗಭದ್ರಾ ಜಲಾಶಯಕ್ಕೆ ನಿತ್ಯವೂ 1,00,000 ಕ್ಯೂಸೆಕ್ಗೂ ಅಧಿಕ ನೀರು ಜಲಾಶಯಕ್ಕೆ ಸಾಗಿ ಬರುತ್ತಿದೆ. ಹೌದು, ಕಳೆದ 10 ದಿನಗಳಿಂದ ತುಂಗಭದ್ರಾ ಜಲಾಶಯಕ್ಕೆ ಸಾಗಿ ಬರುವ ಒಳಹರಿವಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದೆ. ದಿನಾಂಕ 22ರಂದು ಜಲಾಶಯ ತುಂಬಲು ಕೇವಲ 5 ಅಡಿ ಬಾಕಿ ಇತ್ತು. ಈ ಹಿನ್ನೆಲೆಯಲ್ಲಿ ಅಂದು ಸುರಕ್ಷತೆ ದೃಷ್ಟಿಯಿಂದಾಗಿ 3 ಕ್ರಸ್ಟ್ಗೇಟ್ಗಳ ಮೂಲಕ ನದಿಗೆ ನೀರನ್ನ ಹರಿಬಿಡಲಾಗಿತ್ತು. ಇನ್ನು ದಿನಾಂಕ 24ರಂದು ಜಲಾಶಯ ತುಂಬಲು ಕೇವಲ 3 ಅಡಿ ಬಾಕಿ ಇದ್ದ ಕಾರಣದಿಂದಾಗಿ ದಿನಾಂಕ 24ರ ಸಂಜೆ 12 ಗೇಟ್ಗಳ ಮೂಲಕ 1.5 ಅಡಿಯಷ್ಟು ತೆರೆದು 35 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗಿತ್ತು. ಅದೇ ರೀತಿ ದಿನಾಂಕ 25ರಂದು 22 ಗೇಟ್ಗಳ ಮೂಲಕ 2 ಅಡಿಯಷ್ಟು ತೆರೆದು 70,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗಿದೆ. ಇನ್ನು ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಸೂಚಿಸಲಾಗಿದೆ. ಯಾವ ಸಮಯದಲ್ಲಾದರೂ ನದಿಗೆ 1,00,000 ಕ್ಯೂಸೆಕ್ನಷ್ಟು ನೀರನ್ನ ನದಿಗೆ ಹರಿಬಿಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಹಂಪಿಗೆ ಸಾಗಿ ಬರುವ ಪ್ರವಾಸಿಗರು ನದಿಗೆ ಇಳಿಯದಂತೆ ಸೂಚಿಸಲಾಗಿದೆ. ಇಲ್ಲಿನ ಸ್ನಾನಘಟ್ಟ ನೀರಿನಲ್ಲಿ ಮುಳುಗುವ ಸ್ಥಿತಿಯಲ್ಲಿದೆ. ಪೊಲೀಸ್ ಇಲಾಖೆಯಿಂದ ಮಾದಕ ದ್ರವ್ಯದ ಉಪಯೋಗ ಹಾಗೂ ಅಕ್ರಮ ಸಾಗಾಣಿಕೆ ಕುರಿತಾಗಿ ಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಕಾನೂನುಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರ ಭವಿಷ್ಯ ನಾಶವಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿ ಬಾಬುರವರು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಯಿಂದ ಮಾದಕ ದ್ರವ್ಯದ ಉಪಯೋಗ ಹಾಗೂ ಅಕ್ರಮ ಸಾಗಣೆ ಕುರಿತಾಗಿ ಜಾಗೃತಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ಈ ವೇಳೆ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎನ್ ಶ್ರೀಹರಿ ಬಾಬು ಅವರು ಪಿಯು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾದಕ ದ್ರವ್ಯದ ಬಳಕೆ ಹಾಗೂ ಅಕ್ರಮ ಸಾಗಣೆ ಕುರಿತು ಮಾತನಾಡಿ ಕಾನೂನುಬಾಹಿರ ಚಟುವಟಿಕೆ ನಡೆಸುವವರಂಥ ವಿರುದ್ಧ ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತದೆ. ಯಾವುದೇ ವಿಚಾರವಾಗಿ ಒಂದು ಬಾರಿ ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದ್ದಲ್ಲಿ ವಿದ್ಯಾರ್ಥಿಗಳ ಜೀವನ ಹಾಳಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಕಾನೂನುಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳದೆ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಗುರಿಯನ್ನ ಹೊಂದಬೇಕೆಂದು ಕರೆ ನೀಡಿದ್ರು. ಪಬ್ಲಿಕ್ ಮಾಡೋದ್ರಿಂದ ಆ ಫೋಟೋ ಮತ್ತೊಬ್ಬರ ಕೈಗೆ ಸಿಕ್ಕಿದ್ರೆ ಅವ್ರು ಒಳ್ಳೆ ರೀತಿಯಿಂದಾನೆ ಬಳಸ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಹಾಗಾಗಿ ಸೈಬರ್ ಪ್ರಕರಣಗಳು ನಾನು ಹೇಳ್ತಾ ಇದ್ದೀನಿ, ಇತ್ರೆ ಹೊಸ ಹೊಸ ಅಪ್ಲಿಕೇಶನ್ಸ್ಗಳು ಬರ್ತಾ ಇದೆ. ಯಾರೋ ಫ್ರೆಂಡ್ ಹೇಳಿದ್ರು ಅಥವಾ ಯಾರೋ ಲಿಂಕ್ ಕಳಿಸಿದ್ರು ಅಂತೇಳಿ ಅದನ್ನು ಡೌನ್ಲೋಡ್ ಮಾಡಿ ತಾವು ಅದರಲ್ಲಿ ಸೆಲ್ಫಿ ತಗೊಳ್ಳೋದು, ರೀಲ್ಸ್ ಮಾಡೋದ್ದು, ಮತ್ತೊಂದನ್ನು ಮಾಡಿದ್ರೆ ಅಗೇನ್ ಮತ್ತೆ ಅದನ್ನು ಕೂಡ ತಾವು ಅದರಿಂದ ಪರಿಣಾಮಗಳು, ದುಷ್ಪರಿಣಾಮಗಳು, ಅದರಿಂದ ಒಳ್ಳೆಯ ಪರಿಣಾಮಗಳು ಯಾವುದೂ ಆಗಲ್ಲ, ಅದನ್ನು ಕೂಡ ತಾವು ಎದುರಿಸ್ಬೇಕಾಗ್ತದೆ. ಸೊ ಹಾಗಾಗಿ ಓದೋ ವಯಸ್ಸಲ್ಲಿ ಮೊಬೈಲ್ ಕಡೆಯಿಂದ ಆದಷ್ಟು ದೂರ ಎದ್ದುಬಿಡಿ, ಭಾಳ ಒಳ್ಳೇದು. ನೀವು ಮೊಬೈಲಿಂದನೇ ಪ್ರಪಂಚ ಅಂತ ತಿಳ್ಕೊಂಡ್ರೆ ಅದು ನಮ್ಮ ದಡ್ಡತನ ಅಷ್ಟೇ. ಮೊಬೈಲ್ ಇಲ್ದಲೇ ಭಾಳ ಚೆನ್ನಾಗಿದ್ವಿ. ಹಾಗಾಗಿ ಸೈಬರ್ ಪ್ರಕರಣ ಇವುಗಳ ಬಗ್ಗೆ ತಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಕೆಲವ್ರಿಗೆ ಲಿಂಕ್ಗಳು ಬರುತ್ತೆ, ಯಾರೋ ಒಬ್ರು ಹಾಯ್ ಅಂತ ಕಳಿಸ್ತಾನೆ, ಅದಕ್ಕೆ ನೀವು ರಿಪ್ಲೈ ಮಾಡೋದು, ಅವರು ನಿಮಗೆ ಇಂಟ್ರೆಸ್ಟ್ ಇರುವಂಥದ್ದನ್ನು ಮೆಸೇಜನ್ನ ಕಳಿಸೋದು, ನಿರಂತರವಾಗಿ ಅವ್ರ ಜೊತೆ ಚಾಟಿಂಗ್, ಅವ್ನು ಯಾರು ಏನು ಗೊತ್ತಿರಲ್ಲ. ಕೆಲವು ಸಲ ನಿಮ್ಗೆ ಗೊತ್ತಾಗಲ್ಲ ನೀವೇನು ಮಾಡ್ತೀರಿ. ಇವಾಗೆಲ್ಲ ಚೆನ್ನಾಗನ್ಸುತ್ತೆ, ಒಂದು 10 ನಿಮಿಷ ಈ ಪೊಲೀಸವ್ರು ಬಂದು ಮಾತಾಡ್ತಾ ಇದ್ದಾರೆ, ಈ ಒಂದು ದಿನ ನಿಮಗೆ ಈ ಲೂಪಲ್ಲಿ ಇರ್ತಾರೆ, ಇದ್ರ ಬಗ್ಗೆ ಎಲ್ಲ ಎಚ್ಚರದಿಂದ ಇರಬೇಕಪ್ಪ ಅಂತೇಳಿ. ಬಟ್ ಒಂದು ವಾರ ಆದಮೇಲೆ ಮರ್ತು ಬಿಡ್ತೀರಿ, ನಾರ್ಮಲ್ ಲೈಫ್ಗೆ ಹೋಗ್ಬಿಡ್ತೀರಿ, ಮತ್ತೆ ಯಾರೋ ಕಳಿಸಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತೀರಿ. ಭಾಳ ಸೆನ್ಸಿಟಿವ್ ಪ್ರಪಂಚ, ಕೇರ್ಫುಲ್ ಆಗಿ ತಮ್ಮ ತಮ್ಮ ಜವಾಬ್ದಾರಿನ ತಾವು ಅರ್ತ್ಕೊಂಡು ಅದ್ರ ಬಗ್ಗೆ ಜೀವನದಲ್ಲಿ ನಡಿಬೇಕು. ನಂತರ ಈ ಈವ್ ಟೀಸಿಂಗ್ ಪ್ರಕರಣ, ವಿಶೇಷವಾಗಿ ಗಂಡು ಮಕ್ಕಳಿಗೆ ಈ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾಗಳಲ್ಲಿ ಅಗೇನ್ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿ ಆ ವಿದ್ಯೆಗಳನ್ನ ಇಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಬಂದರೆ ಮತ್ತೊಬ್ಬರಿಗೆ ಅದರಿಂದ ನೋವಾಯಿತು ಅಂತ ಹೇಳಿದ್ರೆ, ನೀವು ಮಾಡುವಂಥ ಚೇಷ್ಟೆಯಿಂದ ಮತ್ತೊಬ್ಬರಿಗೆ ಹರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅದು ಕಾನೂನಿಗೆ ವಿರುದ್ಧವಾದಂಥದ್ದು, ಕಾನೂನಲ್ಲಿ ಅಪರಾಧ.
ಈಗ ಹೇಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ, ವಿದ್ಯಾರ್ಥಿಗಳು ಚಿಕ್ಕ ಹುಡುಗರಿದ್ದೀರಿ ನೀವೆಲ್ಲ, ಇನ್ನು 12th ಸ್ಟ್ಯಾಂಡರ್ಡ್ ಇದ್ದೀರಿ, ಪಿ ಯು ಸಿ ಮಕ್ಕಳಿದ್ದೀರಿ, ಮುಂದೆ ಡಿಗ್ರಿ ಆಗೋರು, ಮುಂದೊಂದು ದಿನ ಕೆಲಸಕ್ಕೂ ಹೋಗಬೇಕಾಗ್ತದೆ. ಈಗ ಒಂದು ಸಲ ಏನಾದರೂ ಈ ಥರ ಒಂದು ದಿನ ಒಂದು ಏನೋ ಒಂದು ಚೇಷ್ಟೆ ಮಾಡಲಿಕ್ಕೆ ಹೋಗಿ ಒಂದು ಪ್ರಕರಣ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಹೆಸರು ಬಿತ್ತು ಅಂತ ಹೇಳಿದ್ರೆ ಕೊನೆವರೆಗೂ ಅದನ್ನು ತೆಗಿಲಿಕ್ಕಾಗಲ್ಲ. ಹಾಗಾಗಿನೇ ನಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಕೆಲವರು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರವೋಕ್ ಮಾಡ್ತಾರೆ, ಏ ಆ ಸಂಘಟನೆ ಈ ಸಂಘಟನೆ ಅಥವಾ ಮತ್ತೊಂದು ಕಡೆ ಅಲ್ಲಿ ಸೇರಬೇಕು, ಇಲ್ಲಿ ಧರಣಿ ಮಾಡಬೇಕು, ಮತ್ತೊಂದಕ್ಕೆ ನಿಮಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ರು ಇದನ್ನು ಗ್ರೂಪ್ನಲ್ಲಿ ಹಾಕು ಅಂತ ಹೇಳೋದು, ನೀವು ಏ ನಮ್ಮ ಅಣ್ಣ ಹೇಳ್ತಾವನೆ, ನಮ್ಮ ಪಕ್ಕದ ಮನೆಯವ್ರು ಹೇಳ್ತಾ ಇದ್ದಾನೆ, ಅವ್ನ ಮಾತು ಕೇಳಲೇಬೇಕು ನಾನು ಅಂತೇಳಿ ಏನಾದರೂ ಅವಸರಕ್ಕೆ ಬಿದ್ದೋ ಆ ಮೆಸೇಜನ್ನು ಫಾರ್ವರ್ಡ್ ಮಾಡೋದಾಗಲಿ, ಲೈಕ್ ಕೊಡೋದಾಗಲಿ, ಶೇರ್ ಮಾಡೋದಾಗಲಿ, ಇವೆಲ್ಲನೂ ಕಾನೂನಿಗೆ ವಿರುದ್ಧವಾದಂಥದ್ದು. ದಯಮಾಡಿ ಇವೇನು ಮಾಡ್ತಿದ್ದೀರಿ ಅನ್ನೋದು ಪರಿಜ್ಞಾನ ನಿಮ್ಗಿರಬೇಕು. ಯಾರು ನೀವು ಚಿಕ್ಕ ಮಕ್ಕಳಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಕಾಲೇಜುಗಳಲ್ಲೂ ಅಷ್ಟೇ, ನೀವು ಬರುವಂಥದ್ದು ವಿದ್ಯಾಭ್ಯಾಸಕ್ಕಾಗಿ, ಅದ್ರ ಕಡೆ ಅಷ್ಟೇ ನಿಮ್ಮ ಗಮನ ಇರಬೇಕು. ಅದು ಬಿಟ್ಟು ಹೆಣ್ಮಕ್ಳಿಗಾಗಲಿ ಮೆಸೇಜ್ ಮಾಡೋದು ಮತ್ತು ಅವ್ರ ಕಡೆ ಏನಾದ್ರು ತೊಂದರೆ ಕೊಡುವಂಥದ್ದು, ಸೊ ಕಾಲೇಜ್ಗಳ ಹತ್ರ ಚುಡಾಯಿಸುವಂಥದ್ದು ಈ ಥರದನ್ನು ಮಾಡಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ನೀವೆಲ್ಲರೂ ಹೇಳಿದ್ರಿ ಬೇಡ ಅಂತ, ಅದಾಗುತ್ತೆ. ಸೊ ಅದಾಗೋದು ಬೇಡ ಅನ್ನೋದು ಕೂಡ ನನ್ನ ಒಂದು ಆಶಯ. ಬಳಿಕ ಎಸ್ಪಿರವರಿಂದ ಮಾದಕ ದ್ರವ್ಯದ ಬಳಕೆ ಮಾಡದಂತೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಮಾದಕ ವ್ಯಸನದ ಕುರಿತು ಜಾಗೃತಿ ಮೂಡಿಸಲು ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಹೃದಯದ ಧನ್ಯವಾದಗಳನ್ನು ನಾನು ಪಡೆಯಲಾಗುತ್ತೇನೆ. ಹಾಗಾಗಿ ಅದರ ಜೊತೆಗೆ ನಮ್ಮ ಕಾಮಿಡಿ ಕಿಲಾಡಿಗಳ ಹಾಸ್ಯ ಕಲಾವಿದ ಹೊಸಪೇಟೆಯವರೇ ಆದ ಶಿವಪ್ರಸಾದ್ ಆಚಾರ್ಯರವರು ತಮ್ಮ ಹುಟ್ಟುಹಬ್ಬವನ್ನು ನಗರದಲ್ಲಿ ಅಭಿಮಾನಿಗಳೊಂದಿಗೆ ಆಚರಿಸಿಕೊಂಡಿದ್ದಾರೆ. ಈ ಭಾಗವಾಗಿ ಪ್ರಗತಿಪರ ಹಾಗೂ ಕನ್ನಡಪರ ಸಂಘಟನೆಗಳಿಂದ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತಕ್ಕೆ ಆಗಮಿಸಿದ ಕಾಮಿಡಿ ಕಿಲಾಡಿಗಳು ಶೋನ ಹಾಸ್ಯ ಕಲಾವಿದ ಹೊಸಪೇಟೆಯವರೇ ಆದ ಶಿವಪ್ರಸಾದ್ ಆಚಾರ್ಯರವರು ಅಪ್ಪುರವರ ಪುತ್ಥಳಿಗೆ ಮಾಲಾರ್ಪಣೆಗೈದು ನಮಿಸಿದರು. ಬಳಿಕ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರಿಂದ ಕೇಕ್ ಕತ್ತರಿಸಿ ಶಿವಪ್ರಸಾದ್ ಆಚಾರ್ಯರವರಿಗೆ ಹುಟ್ಟುಹಬ್ಬದ ಶುಭ ಹಾರೈಸಿದರು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಹೊಸಪೇಟೆಯ ಯುವಕ ಶಿವಪ್ರಸಾದ್ ಆಚಾರ್ಯ ಅವರ ಹುಟ್ಟುಹಬ್ಬ ದಿನ. ಇಂದು ನಮ್ಮ ಹೊಸಪೇಟೆಯ ಎಲ್ಲ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋಕ್ಕೆ ಈ ಒಂದು ಪುನೀತ್ ರಾಜ್ಕುಮಾರ್ ಸರ್ಕಲ್ಲಿಗೆ ನಾವು ಆಹ್ವಾನ ಮಾಡಿಕೊಂಡು ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದೀವಿ. ಇನ್ನೂ ಒಂದು ವಿಷಯ ಏನಂದರೆ, ಮುಖ್ಯವಾಗಿ ಇವತ್ತು ಅವರು ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗಲ್ಲಿ ಆಯ್ಕೆಯಾಗಿ ಎಷ್ಟು 3 ತಿಂಗಳಾಯಿತು. ಈ ದಿನ ಅವರು ಹುಟ್ಟುಹಬ್ಬ ಇರೋದರಿಂದ ಅವ್ರನ್ನ ನಾವು ಇಲ್ಲಿ ಕರೆದು ಇದೇ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವರಿಗೆ ನಾವು ಎಲ್ಲ ಹೊಸಪೇಟೆಯ ವಿಜಯನಗರ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಇಂಥ ಒಬ್ಬ ಪ್ರತಿಯೊಬ್ಬನ ನಾವು ಇಲ್ಲಿ ಇವತ್ತಿನ ದಿನ ಕರೆದು ನಾವು ಅವರಿಗೆ ಸನ್ಮಾನ ಮಾಡಿ ಈ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಬೆಳೀತಾ ಇರೋಂಥ ಪ್ರತಿಭೆಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ದಯವಿಟ್ಟು ಯಾರ ಒಂದು ಶಕ್ತಿ ಇರುತ್ತೋ ಆ ಶಕ್ತಿ ಪ್ರಕಾರ ಎಲ್ಲರೂ ಅವರಿಗೆ ಪ್ರತಿಭೆಗಳನ್ನ ಬೆಳೆಸಿಕೆ ನೀವು ಒಂದು ಮುಂದೆ ಬರಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ತಾ ಒಂದೆರಡು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹೇಳಬೇಕು ಮುಂದೆ ಹೇಳ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಹೊಸಪೇಟೆಯಲ್ಲಿ ಹುಟ್ಟಿ ಬೆಳೆದಿರತಕ್ಕಂತಹ ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಶಿವಪ್ರಸಾದ್ ಆಚಾರ್ಯ ಅವರ
ಹುಟ್ಟಿದ ದಿನವಾಗಿರೋದ್ರಿಂದ ಇವತ್ತು ಹೊಸಪೇಟೆಯ ಎಲ್ಲ ಅವರ ಅಭಿಮಾನಿಗಳು, ಕನ್ನಡ ಪರ ಅಭಿಮಾನಿಗಳು, ಕನ್ನಡ ಚಲನಚಿತ್ರದ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ಕಲ್ನಲ್ಲಿ ಅವರು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ನಮ್ಮ ಸಹೋದರನ ಒಂದು ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಶಿವಪ್ರಸಾದ್ ಆಚಾರ್ಯ ಅವರು ಇವತ್ತು ಹೊಸಪೇಟೆಯಲ್ಲಿ ಬೆಳೆದು ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಬೆಳ್ಳಿ ತೆರೆಯ ಮೇಲೆ ಒಂದು ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಮಿಡಿ ಕಿಲಾಡಿ ಅಂತಕ್ಕಂಥ ಒಂದು ವೇದಿಕೆಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅವರ ಒಂದು ಕಲೆಯನ್ನು ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಏಕೆಂದರೆ ಚಲನಚಿತ್ರದಲ್ಲಿ ಒಬ್ಬ ಹಾಸ್ಯ ನಟನಾಗಿ ಒಳ್ಳೆ ರೀತಿಯಲ್ಲಿ ನರಸಿಂಹರಾಮರು ಅಥವಾ ಬೇರೆ ಬೇರೆ ದಿಗ್ಗಜರು ಯಾರ್ಯಾರು ಹಾಸ್ಯ ಕಲಾವಿದರಿದ್ದಾರೆ ಅಂತಹ ಕಲಾವಿದರ ಪಟ್ಟಿಯಲ್ಲಿ ಇವರು ಸಹ ಒಂದು ಹೆಸರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ಎಲ್ಲ ನಮ್ಮ ಗೆಳೆಯರ ಎಲ್ಲರ ಪರವಾಗಿ ಅವರಿಗೆ ಶುಭ ಹಾರೈಸೋಣ. ಹಾಗೆ ಈ ಒಂದು ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಕಲ್ ಹೇಗಾಗಿದೆ ಅಂದರೆ ಕರ್ನಾಟಕದ ಎಲ್ಲ ಚಲನಚಿತ್ರ ಅಭಿಮಾನಿಗಳಿಗೆ, ಚಲನಚಿತ್ರ ಪ್ರೇಮಿಗಳಿಗೆ ಎಲ್ಲರಿಗೂ ಒಂದು ದೊಡ್ಡ ಮಟ್ಟದ ವೇದಿಕೆಯಾಗಿ ಇವತ್ತು ನಿರ್ಮಾಣಗೊಳ್ತಾ ಇದೆ. ಅದು ನಮ್ಮೆಲ್ಲರ ಸೌಭಾಗ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕನ್ನಡದ ಯಾವುದೇ ಚಲನಚಿತ್ರ ಇವತ್ತು ಏನಾದರೂ ಬಿಡುಗಡೆಗೊಳ್ಬೇಕಪ್ಪ ಅಂದರೆ ಹೊಸಪೇಟೆಗೆ ಬಂದು ಈ ಸರ್ಕಲ್ ಒಳಗಡೆ ಒಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಿಕೊಂಡು ಹೋಗೋ ನಿಟ್ಟಿನಲ್ಲಿ ಇವತ್ತು ಈ ಹೊಸಪೇಟೆಯಲ್ಲಿ ಈ ಒಂದು ಭಾಗ ಈ ಒಂದು ಕೇಂದ್ರ ಬೆಳೀತಾ ಇರೋದು ಸಂತೋಷ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಶಿವಪ್ರಸಾದ್ ಅವರಿಗೆ ಶುಭವನ್ನು ಹಾರೈಸ್ತಾ ತಾವೆಲ್ಲರೂ ಭಾಗವಹಿಸಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಹೊಸಪೇಟೆಗೆ ಒಂದು ಹಿರಿಮೆಯನ್ನು ತಂದಂಥ ನಮ್ಮ ಹೊಸಪೇಟೆಯ ಸ್ಥಳೀಯ ಪ್ರತಿಭೆ ಶಿವಪ್ರಸಾದ್ ಆಚಾರ್ಯ ಅವರಿಗೆ ನಾವು ನಮ್ಮ ಎಲ್ಲ ವಿಜಯನಗರದ ಜನತೆ ಪರವಾಗಿ ಸ್ವಾಗತವನ್ನು ಕೋರ್ತಾ, ಹಾಗೆ ಎಲ್ಲ ಜನತೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸುತ್ತಾ, ಈಗೇನು ಪ್ರೀಮಿಯರ್ ಲೀಗಲ್ಲಿ ಅವರು ಪ್ರವೇಶ ಪಡೆದಿದ್ದಾರೆ, ಆ ಒಂದು ಪ್ರೀಮಿಯರ್ ಲೀಗಲ್ಲಿ ಮುಂದಿನ ಸುತ್ತುಗಳಲ್ಲಿ ಕೂಡ ಅವರಿಗೆ ಯಶಸ್ಸನ್ನು ಸಿಗಲಿ ಅಂತೇಳಿ ನಮ್ಮೆಲ್ಲ ವಿಜಯನಗರದ ಎಲ್ಲ ನಾಗರಿಕರ ಪರವಾಗಿ ಹಾಗೂ ನಮ್ಮ ಉತ್ತರ ಕರ್ನಾಟಕ ಜನಪರ ವೇದಿಕೆ ಪರವಾಗಿ ಎಲ್ಲ ಸದಸ್ಯರ ಪರವಾಗೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಹಾಗೆ ಮುಂದಿನ ಸುತ್ತುಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತಾ ದಯವಿಟ್ಟು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಶಿವಪ್ರಸಾದ್ ಇರ್ಬೋದು, ನೀವೆಲ್ಲ ನೋಡ್ತಾ ಇದ್ದೀರಿ, ಈಗ ನಮ್ಮ ಹೊಸಪೇಟೆಯಿಂದ ಸುಮಾರು ಚಲನಚಿತ್ರಗಳು ಹೊರಬರ್ತಾ ಇದ್ದಾವೆ, ಕಲಾವಿದರು ಕೂಡ ಇಲ್ಲಿ ಉಟ್ಕೊಂಡಿದ್ದಾರೆ. ಹಾಗೆ ಕಲಾವಿದರು ತವರೂರು ಅಂತ ಹೇಳ್ತಾ ಇದ್ದರು, ನಮ್ಮ ವಿಜಯನಗರ ಜಿಲ್ಲೆ ಹಂಪಿನ ಕಲೆಗಳ ತವರೂರು, ಭುವನೇಶ್ವರಿಯ ತಾಯ್ನಾಡು ಏನಂತೀವಿ. ಮುಂದಿನ ದಿನದಲ್ಲಿ ಒಂದು ನಾನು ಘಂಟಾಘೋಷವಾಗಿ ಹೇಳೋದಾದರೆ ಇಂಥ ಎಷ್ಟು ಹಲವಾರು ಪ್ರತಿಭೆಗಳು ನಮ್ಮ ಹೊಸಪೇಟೆಯಲ್ಲಿ ಇದ್ದಾವೆ, ಅವರನ್ನು ಬೆಳಕಿಗೆ ತರುವಂಥ ಕೆಲಸ ನಮ್ಮ ರೈಟ್ ಮ್ಯೂಸಿಕ್ ಮಾಡ್ತಾ ಇದೆ. ನಮ್ಮ ರೈಟ್ ಮ್ಯೂಸಿಕ್ ಜೊತೆಯಲ್ಲಿ ಉತ್ತರ ಕರ್ನಾಟಕ ಜನಪರ ವೇದಿಕೆ ಕೂಡ ಮಾಡುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಇನ್ನು ಅಭಿಮಾನಿಗಳ ಆಶೀರ್ವಾದ ಇದೇ ರೀತಿ ಈಗಿರಲಿ, ಹಾಗೆ ನನ್ನ ಜನ್ಮದಿನವನ್ನ ಹುಟ್ಟಿನೂರಿನಲ್ಲಿ ಆಚರಿಸಿಕೊಳ್ಳುತ್ತಿರುವುದು ಸಂತಸದ ಸಂಗತಿ ಎಂದು ಶಿವಪ್ರಸಾದ್ ಆಚಾರ್ಯರವರು ಈ ವೇಳೆ ತಿಳಿಸಿದರು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶಿವಪ್ರಸಾದ್ ಆಚಾರ್ಯ, ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್. ನನ್ನ ಹೊಸಪೇಟೆಯ ಎಲ್ಲ ಜನತೆ ಹಾಗೂ ನನ್ನ ಸ್ನೇಹಿತರು ಹಾಗೆ ಈಶ್ವರನ್ ಅವರು ಇವರೆಲ್ಲ ಸೇರಿ ಇವತ್ತು ನನ್ನ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೆಲೆಕ್ಟ್ ಆದಾಗಿಂದನೂ ಊರಿಗೆ ಬರೋಕ್ಕಾಗಿರಲಿಲ್ಲ, ಇವತ್ತು ನಾನು ಬರ್ತೀನಿ ಅಂತ ಹುಟ್ಟುಹಬ್ಬದ ದಿನ ಬರ್ತೀನಿ ಅಂತ ಹೇಳಿದ್ದಕ್ಕೆ ಆಲ್ ಆಫ್ ದ ಸಡನ್ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ, ನಮ್ಮ ಊರಿನ ಪ್ರತಿಭೆ ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಾ ಇರೋದು. ಹೀಗೆ ಪ್ರೀತಿ ಆಶೀರ್ವಾದ ಎಲ್ಲ ತೋರಿಸ್ಕೊಂಡು ಸದಾ ನನ್ನ ಜೊತೆಗಿರಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. Thank you.
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.